ಅಪ್ಪಾ ಹೋಗಣವಾ? ಅದೇ ಬಂದೆ. ನಾವು ರೆಡಿ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಮನೆ ನೋಡಕ್ಕೆ. ಓ ಅದಕ್ಕೇನೂ ಆಗಿಲ್ಲ, ನಾವು ಹೋಗಿ ಫಸ್ಟ್ ನೋಡ್ಕೊಂಡು ಬರ್ತೀವಿ. ನೀನ್ ಹೇಳೋದು ಸರಿ ಇಲ್ಲ, ಅವಳು ನೋಡ್ಬೇಕಲ್ವಾ. ಒಂದು ಆಟೋ ಮಾಡ್ಕೊಂಡು ಅವಳನ್ನು ಕರ್ಕೊಂಡು ಹೋಗು. ಹಾಗಾದ್ರೆ ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ಮೊದಲು ನಿಮಗ್ ತಾನೇ ಹಿಡಿಸ್ಬೇಕು. ಅದ್ ಬೇಡಪ್ಪ, ಸರಿ ಬರಲ್ಲ. ನೀವಿಬ್ರು ಸೇರ್ಕೊಂಡು ಹುಡುಗನ ಹಾಳು ಮಾಡ್ತಾ ಇದ್ದೀರಾ. ಆ ದಾಮೋದರ್ ನಮಗೋಸ್ಕರ ಕಾಯ್ತಾ ಇದ್ದಾನೆ, ಬನ್ನಿ. ಹಾಗಾದ್ರೆ ನೀವೆಲ್ಲ ಮನೆ ಒಳಗೆ ಹೋಗಿ, ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ. ಎಲ್ಲಿಗೆ ಹೋಗ್ತೀನಿ ಅಂದ್ರು ಕೂಡ ಬಂದ್ಬಿಡ್ತಾರೆ, ಇವ್ರಿಗೆ ಕೆಲಸ ಇಲ್ಲ ಅನ್ಸುತ್ತೆ. ಅದಕ್ಕೆ ಸರಿ, ನಮಸ್ಕಾರ, ಸರಿ ಬರ್ತೀವಿ. ವಿಜಯಣ್ಣ ಆ ಪತ್ರದ ಅದೆಲ್ಲ ನಾನು ನೋಡ್ಕೊಂತೀನಿ. ಚೆನ್ನಾಗಿದೆ ಅಲ್ವಾಪ್ಪ? ಹಾ, ನೋಡೋದಕ್ಕೇನೋ ಚೆನ್ನಾಗಿದೆ. ನೋಡೋಕೇನೋ ಚೆನ್ನಾಗಿದೆ. ಹೌದು ಕಣ, ನೋಡೋದಕ್ಕೆ ಚೆನ್ನಾಗೇ ಇದೆ. ಕನ್ಫರ್ಮ? ಹಾ, ಒಂಥರ ಹಾಗೇನೆ. ನೆಕ್ಸ್ಟ್ ವಾರ ರಿಜಿಸ್ಟರ್ ಮಾಡ್ತೀವಿ. ಹೌದು, ನೀವ್ಯಾರು? ನಾನ್ ತಮ್ಮ ವೇಲು. ತಮ್ಮ ನಟರ? ಇಲ್ಲ, ಇಲ್ಲಿ ಎಸ್ ಐ ಮಾತ್ರ. ಓ ನಮಸ್ಕಾರ. ಇವನು ಸೇವಿಯರ್ ಕುಬೇರ, ಬಿಸ್ನೆಸ್. ನಿಮ್ ಕಾಲ್ಗೇನಾಯ್ತು? ಈ ರೋಡ್ ಎಲ್ಲ ಸರಿಗಿಲ್ವಲ್ಲ. ಹೇ, ನಾವ್ ಹಂಗೆ ನೋಡಿಲ್ವಲ್ಲ. ನೀವು ಹೊಸದಾಗ ಬಂದಿದ್ದೀರಾ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತೀರಾ. ಯಾವ್ದು ಹೆಂಗಾದ್ರೂ ಇರ್ಲಿ, ಈ ತರದ್ದು ಒಂದು ಆರ್ಡರ್ ಮಾಡ್ಕೊಂಡ್ಬಿಡಿ. ಯಾತಕ್ಕೆ? ನೀವು ಒಳ್ಳೆ ನಿರ್ಧಾರ ಮಾಡ್ತೀರಂತ ನಾನು ಅನ್ಕೊಂತೀನಿ. ನಾವಿನ್ಮೇಲೇನು ಮಾತಾಡಲ್ಲ. ಜನಮೈತ್ರಿ ನಗರಕ್ಕೆ ಸುಸ್ವಾಗತ. ಸಿಯು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಕೇಳ್ಬೋದಾ? ಇಲ್ಲಿ ವೈನ್ ಶಾಪ್ ಎಲ್ಲಿದೆ? ಆ ಟರ್ನಿಂಗ್ ಅಲ್ಲಿದೆ. ಅಲ್ಲಿದೆಯಾ? ಏನಪ್ಪ ಇದು ಸುಮ್ನೆ? ಹೌದು, ಅವನು ಕೋಲ್ನ ಆರ್ಡರ್ ಮಾಡಕ್ ಹೇಳಿದ್ದು ಏನೋ ಒಂಥರ ತಮಾಷೆ ಕೇಳಿದಂಗಾಯ್ತು. ಏನ್ ಕೋಲ್? ನೀವೇ ನೋಡಿ, ಈ ರೋಡಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಈ ರೋಡಲ್ಲಿ ಎಲ್ಲ ರೋಡ್ಗಿಂತ ಈ ರೋಡೇ ಎಷ್ಟೋ ಪರವಾಗಿಲ್ಲ. ಅವನ್ನೆಲ್ಲ ಕುಡ್ಕೊಂಡು ಗಾಡಿ ಓಡಿಸಿರ್ತಾನೆ, ನಿಮ್ಮಷ್ಟು ಕೆಪಾಸಿಟಿ ಇರಲ್ಲ ಅವನಿಗೆ. ಏನಾದ್ರೂ ಇಲ್ಲಿ ಒಂದ್ ವಿಷಯ ಇಷ್ಟ ಆಯ್ತು. ಏನದು? ಪಕ್ಕದಲ್ಲೊಬ್ಬ ಎಸ್ ಐ ಇದ್ದಾನೆ, ಕಳ್ಳರು ಭಯ ಬೇಡ. ಓಹೋ, ಕಳ್ಳ್ರೆ ಪರವಾಗಿಲ್ಲ, ಕದೀತಾರೆ ಅಷ್ಟೇ, ಬೇರೆ ಏನು ಮಾಡಲ್ಲ. ಈ ಅಪ್ಪ ಯಾಕೆ ಹಿಂಗೆ? ಮನೆ ಲೊಕೇಶನ್ ಅಕ್ಕಪಕ್ಕದಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ವೈನ್ ಶಾಪ್ ಇರಬೇಕು ಅಷ್ಟೇ ಸಾಕು. ಹೌದು ಮಂಜು, ಇದಕ್ಕಿಂತ ದೊಡ್ಡ ಮನೆ ಕಣ. ನಮ್ಮ ನಾಲ್ಕು ಜನಕ್ಕೆ ದೊಡ್ಡ ಪ್ಯಾಲೇಸ್ ಅದು. ಮನೆ ಸ್ವಲ್ಪ ಹಳೇದೆ, ಸ್ವಲ್ಪ ಪೇಂಟ್ ಮಾಡಿಸಿದ್ರೆ ಸಾಕಾಗುತ್ತೆ. ಆಮೇಲೆ ಆಚೆ ಕಡೆ ಎಲ್ಲನೂ ಚೆನ್ನಾಗೇ ಇದೆ ವಾತಾವರಣ. ಹಾ, ನೀನು ಖುಷಿ ಪಡೋಂತ ಇನ್ನೊಂದು ವಿಷಯ ಇದೆ, ಸೂಪರ್ ಆಗಿರೋ ಕಿಚನ್ ಕಣ, ಸಖತ್ತಾಗಿದೆ. ಹೇಯ್, ಹೇಳದ್ ಕೇಳಿಸ್ಕೊಳೆ. ಕೇಳ್ತಾ ಇದ್ದೀನಿ, ನಾನೇ ನೋಡ್ತೀನಿ, ನೀವೇ ನೋಡ್ತೀರಾ, ನಿಮ್ದೇ ನಿರ್ಧಾರ. ಹೇಳಿ, ಕೇಳಿಸ್ಕೊತಾ ಇದ್ದೀನಿ, ನೋಡ್ತಾನೆ ಇದ್ದೀನಿ. ಇವತ್ತಿನವರೆಗೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಈ ಪ್ರಪಂಚದಲ್ಲಿ ನಿನಗಿಂತ ಜಾಸ್ತಿ ನನ್ನ ಅರ್ಥ ಮಾಡ್ಕೊಂಡಿರೋ ಬೇರೆ ಯಾರಿದ್ದಾರೆ? ಆ ಮನೆಯಲ್ಲಿ ನಿನಗೇನು ಇಷ್ಟ ಆಗುತ್ತೋ ಅಂತಾನೆ ಹುಡುಕ್ತಾ ಇದ್ದೆ ಗೊತ್ತಾ? ನಿನಗೋಸ್ಕರ ನಾನು ನೋಡಿದ್ರೆ ಸಾಕಾಗಲ್ವೇನೆ? ಜೀವನದಲ್ಲಿ ಮೊದಲೇ ಸಲ ನಾವೊಂದು ಮನೆ ತಗೊಳ್ತಾ ಇದ್ದೀವಿ, ಮತ್ತೆ ಅದನ್ನ ತಗೊಳಕ್ಕೆ ಗಂಡನ ಜೊತೆ ಹೋಗೋದು ಎಲ್ಲ ಹೆಣ್ಮಕ್ಳ ಆಸೆ ಅಲ್ವಾ? ನಿಮ್ ಸ್ಕೂಟರ್ ಹಿಂದ್ಗಡೆ ಆರಾಮಾಗಿ ಕೂತ್ಕೊಂಡು. ಏಯ್, ನೀನ್ಯಾಕೆ ಮಗು ತರ ಆಡ್ತಾ ಇದ್ಯಾ? ಅಪ್ಪನ್ ಕರ್ಕೊಂಡು ಹೋಗಿದ್ ನಿನಗೆ ಇಷ್ಟ ಆಗಿಲ್ವಾ? ಅಪ್ಪನಿಗೆ ವಯಸ್ಸಾಗಿದೆ ಅಲ್ವೇನೆ, ದೊಡ್ಡವ್ರ ತಾನೆ ಅವರು. ನಿಮ್ಮ ಅಪ್ಪ ಯೋಚನೆ ಮಾಡಿದ್ರೆ ನಿಮ್ ಕೈಲಿ ತಡ್ಕೊಳಕ್ ಆಗಲ್ಲ. ನನ್ ಫೀಲಿಂಗ್ಸ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಅಯ್ಯೋ, ನಿನ್ ಮನ್ಸಲ್ಲಿ ಇದೆಲ್ಲ ಇದೆಯೇನೆ? ನಿನಗೇನೇ ಕಮ್ಮಿ ಮಾಡಿದ್ದೀನಿ ನಾನು? ನನಗೇನು ತೊಂದ್ರೆ ಇಲ್ಲ, ತುಂಬಾ ಸಂತೋಷ. ಬೆಳಿಗ್ಗೆ ಏಳು, ಅಡುಗೆ ಮನೆಗೆ ಹೋಗು, ಅಡುಗೆ ಮಾಡು, ಕಸ ಗುಡಿಸಿ ತಿನ್ನು. ಆಸೆ ಬಗ್ಗೆ ಏನು ಮಾತಾಡಬಾರ್ದು, ಆಗ್ಲೇ ಅವಳ ಹೆಂಡತಿ, ಅವಳೇ ಹೆಣ್ಣು. ಮಲ್ಕೋ ಮಲ್ಕೋ, ಇನ್ನೂ ಜಾಸ್ತಿ ಮಾತಾಡಿದ್ರೆ ತಿರುಗ್ ಮಲ್ಕೊಳ. ಹೆಂಡತಿ ಹೋಗಿ ಆ ಕಡೆ. ಹೌದೌದು, ಯಾಕೆ ಅಮ್ಮನ ಹುಷಾರು ಕರ್ಕೊಂಡು ಬಂದಿಲ್ಲ? ಅವ್ರು ಆಚೆ ಕಡೆ ಎಲ್ಲ ಆಗ್ತಾರ, ಎಲ್ಲ ಬರೋದಿಲ್ಲ. ಓ ನಮಸ್ಕಾರ. ಆಹಾ, ಇತ್ಸಕದಾಗಿದೆ. ಏನ್ ನೀವು ಮಾತ್ರ ಬಂದಿದ್ದೀರಾ? ನಿಮ್ ಹೆಂಡ್ತಿರಲ್ಲ ಎಲ್ಲಿ? ಅವರೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ, ಜನರಲ್ ಬಾಡಿ, ಲಾಕರ್ ಮೀಟಿಂಗ್, ಸ್ಟೇಟ್ ಮೀಟಿಂಗ್. ಏನ್ ಕೇಳ್ತೀರಾ ನೀವು? ಒಂದ್ ಒಳ್ಳೆ ಫ್ಯಾಮಿಲಿ ಸಿಕ್ಕಿರೋ ಥ್ರಿಲ್ ಅವರಿಗೆ. ಆದ್ರೆ ಎಷ್ಟೇ ಅನ್ ಟೈಮ್ ಆಗ್ಲಿ, ಖಂಡಿತವಾಗ್ಲಿ ಬರ್ತಾರೆ ಅವರು. ಬರ್ತಾರೆ ಬರ್ತಾರೆ, ಖಂಡಿತ ಬರ್ತಾರೆ. ಬಾಲಣ್ಣ, ಅಪ್ಪ ಬಾಲಣ್ಣ. ಹಾ ಬಾಬಲ, ಯಾಕೆ ಅಮ್ಮನ ಹುಷಾರು ಕರ್ಕೊಂಡು ಬಂದಿಲ್ಲ? ಅವ್ರ ಗುಣ ಎಲ್ಲ ನಿಮ್ಗೆ ಗೊತ್ತಿಲ್ವಾ? ಓ ಅಣ್ಣ, ಲೇಟ್ ಆಯ್ತು, ಬನ್ನಿ ಬನ್ನಿ. ಎಲ್ಲರೂ ಬಂದಿದ್ದಾರೆ, ಲೇಟ್ ಮಾಡೋದು ಬೇಡ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಬನ್ನಿ 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 ಬನ್ನಿ. ಅಪ್ಪ ಸ್ಟಾರ್ಟ್ ಮಾಡೋಣ. ಅಮ್ಮ ನೀವೇ ಒಲೆ ಹಚ್ಚಿ. ಬಾಮ ಹಚ್ಚು. ಬೇಡ, ಅವಳೇ ಹಚ್ಚಲಿ. ಐಶ್ವರ್ಯ ಇರೋರೆಲ್ಲ ಇದನ್ನ ಮಾಡ್ಬೇಕು ತಾನೇ? ಸ್ವಲ್ಪ ಸುಮ್ಮನೆ ಇರ್ತೀಯ, ಒಳ್ಳೆ ವಿಷಯ ನಡಿಬೇಕಾದ್ರೆ ಅವಳನ್ನ ಯಾಕಿಲ್ಲೇ ಮಾಡ್ತೀಯ? ಅಮ್ಮ ನೀವು ಬನ್ನಿ,
ಇಲ್ಲ ಬೇಡ ಬನ್ನಿ ಅಮ್ಮ. ಒಳ್ಳೆ ವಿಷಯ ಕರೆದ್ರೆ ಎಷ್ಟೊಂದು ಬಿಲ್ಡಪ್ ತಗೋತೀರಾ? ದೇವ್ರೆ ಓಹೋಹೋ, ನನಗಿಲ್ಲೇ ಇದ್ರೆ ಸಿಕ್ಕಾಕೊತೀನಿ. ಇವತ್ತು ನಿನ್ ಬ್ಯಾಂಕ್ಗೆ ಹೋಗ್ಬೇಕಾ? ಸ್ಟಾಫ್ ಇದ್ರೆ ಏನು ಪ್ರಯೋಜನ ಇಲ್ಲ, ಅಲ್ಲಿ ಹೋದ್ರೆ ಗೊತ್ತಾಗದ ಏನೇನಾಗಿದೆ ಅಂತ. ಅಮ್ಮ ನಾನು ಬರ್ತೀನಿ, ಎಲ್ಲರೂ ಹುಷಾರಾಗಿರಿ. ಅಪ್ಪ ಅಮ್ಮ ಯಾರು ಜಗಳ ಆಡದಿರ್ತಾರ ನೋಡ್ಕೊಳ್ಳಿ. ಹಲೋ, ಸಾರಿ ಸ್ವಲ್ಪ ಲೇಟ್ ಆಯ್ತು, ಎಕ್ಸಿಕ್ಯೂಟಿವ್ ಮೀಟಿಂಗ್ ಇತ್ತು. ಬೈ ದ ವೇ, ಯಾರಲ್ಲಿ ಕೂತಿರೋ ದೊಡ್ಡವರು? ಅವ್ರು ನಮ್ಮಪ್ಪನೇ, ಸ್ವಲ್ಪ ದಪ್ಪ ಇರೋರು ನಮ್ಮ ಮಾವ. ಈ ವಯಸ್ಸಾದವರೆಲ್ಲ ವೇಸ್ಟೇ, ಬೇಗ ಡಿಸ್ಪೋಸ್. ಬನ್ನಿ ಬನ್ನಿ. ಇವರೆಲ್ಲ ಯಾರು? ಪಕ್ಕದ ಮನೆಯವರು. ಅವ್ರು ಬಂದಿರೋ ಸ್ಟೈಲ್ ನೋಡಿದ್ರೆ ಪ್ರಶ್ನೆ ಕೇಳೋರು ಅನ್ಸುತ್ತೆ. ಮಾತಾಡ್ಬೇಡಿ, ಅವ್ರು ಕೇಳಿಸುತ್ತೆ. ಅಯ್ಯಯ್ಯಯ್ಯೋ, ಹೊರಗಡೆಯಿಂದ ನೋಡಿದಾಗ ಚಿಕ್ಕದಾಗಿದ್ರು ಮನೆ ಚೆನ್ನಾಗಿದೆ ಅನ್ಕೊಂಡಿದ್ದೆ. ಅಡಿಗೆ ಮನೆಗೆ ಬಂದ ತಕ್ಷಣ ಎಲ್ಲ ಇಂಪ್ರೆಷನ್ ಹೊರಟೋಯ್ತು. ಹೌದೌದು, ತಿರ್ಗ ಕೂಡ ಜಾಗ ಇಲ್ಲ. ಈ ಕಾಲದಲ್ಲಿ ಯುಟಿಲಿಟಿ ಏರಿಯಾ ಇಲ್ದಲೆ ಇರೋ ಕಿಚನ್ ಅನ್ನ ನೆನೆಸ್ಕೊಳ್ಳೋಕ್ ಕೂಡ ಆಗೋದಿಲ್ಲ. ಅಯ್ಯಯ್ಯೋ, ಇಟ್ಸ್ ಹಾರಿಬಲ್. ಮನೆ ನೋಡಕ್ ಬಂದಾಗ ನೀವ್ ಇದನ್ನೆಲ್ಲ ನೋಡಿಲ್ವಾ? ಬಂದಿದ್ದು ನಾನಲ್ಲ, ನಮ್ ಹಸ್ಬೆಂಡು ಮತ್ತೆ ನಮ್ ಮಾವ. ನೆವರ್ ಮೈಂಡ್ ಮಂಜು, ಸ್ವಲ್ಪ ದಿನ ಇಲ್ಲಿ ಇದ್ಮೇಲೆ ಇದನ್ನ ಒಡೆದು ನೀವು ಉರುಳಿಸ್ಬಿಡಿ. ನಿಮ್ ಹಸ್ಬೆಂಡ್ ಯಾವ ತರ ವ್ಯಕ್ತಿ? ರೆಸೆಪ್ಟಿವ್ ಆಗಿದಾರ? ಎಲ್ಲಾ ವಿಷಯದಲ್ಲೂ ನಿಮ್ ಅಭಿಪ್ರಾಯನ ಅವರು ಕೇಳ್ತಾರ? ಮುಖ ಮನ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಎಲ್ಲದಕ್ಕೂ ನಾನು ನನ್ ಸಜೆಷನ್ಸ್ ಹೇಳ್ತೀನಿ. ಆದ್ರೆ ಹಸ್ಬೆಂಡಿಗೆ ಇಷ್ಟ ಅಂತ ನವಿಲಿಗ್ ಮೂರ್ ಕೊಂಬು ಅಂತ ಹೇಳಕ್ಕಾಗತ್ತಾ? ಅದೇ ತಾನೇ ನಿಜ. ಇಲ್ ನೋಡು ಮಂಜು, ಇದು ನಿನ್ನೊಬ್ಳು ತೊಂದ್ರೆ ಮಾತ್ರ ಅಲ್ಲ, ಹೆಂಡತಿನ ಕಾಲ್ ಕೆಳಗ್ ತುಳಿದ್ರೆ ಎಲ್ಲಾ ಜಾಗದಲ್ಲೂ ಹೀಗೆ ಆಗೋದು. ನಾವೆಲ್ಲ ಒಂದಾಗ್ಬೇಕು, ಆಗ್ಲೇ ಸಮಸ್ಯೆಗೆ ಪರಿಹಾರ ಸಿಗೋದು. ಈ ರೀತಿ ತೊಂದ್ರೆ ಇರೋ ಹೆಣ್ಮಕ್ಳೆಲ್ಲ ಒಂದಾಗ್ ಸೇರ್ಬೇಕು. ಈ ರೀತಿ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳೋಕೆ ಇರೋದೇ ಹೆಣ್ಮಕ್ಳನ್ನ ಬೆಂಬಲಿಸೋ ಹಕ್ಕ ಸಂಘ. ಗಂಡು ಹೆಣ್ಣು ಒಂದೇನೆ, ಅದೇ ನಮ್ಮೆಲ್ಲರ ಧ್ಯೇಯ ವಾಕ್ಯ. ಗಂಗಾ, ನೀನ್ ನಮ್ಮ ಬ್ರೋಷರ್ ತೋರ್ಸು. ಮಂಜು, ಟೈಮ್ ಇದ್ದಾಗ ಇದನ್ನ ಸ್ವಲ್ಪ ಮನ್ಸಾರೆ ಓದು. ಇದು ಇಂಟ್ರೆಸ್ಟಿಂಗ್, ಹಾಗೆ ಥ್ರಿಲ್ಲಿಂಗು ಕೂಡ. ಹೌದು ಮಂಜು, ಒಬ್ಳೇ ಇದ್ದೀನಿ ಅನ್ನೋ ಯೋಚನೆನ ಇಲ್ಲಿಗೆ ಬಿಟ್ಬಿಡು. ಯಾವ ಟೈಮಿಗಾದ್ರೂ ಯಾವ ಕೆಲ್ಸಗಾದ್ರೂ ನಮ್ಮನ್ ಕರಿ, ನಾವಿದೀವಿ. ಬೈ ದ ವೇ ಮಂಜು, ನೆಕ್ಸ್ಟ್ ಮಂತ್ ಮೀಟಿಂಗ್ ನಮ್ಮನೆಲ್ಲೇ ಇಟ್ಕೊಂಡಿದೀವಿ, ನೀ ಖಂಡಿತ ಬರ್ಬೇಕು. ಸ್ಯಾಟರ್ಡೆ 23rd ಡೇಟ್ ಮರಿಬೇಡ. ಓಕೆ ಡಾರ್ಲಿಂಗ್, ಬೈ ಮಂಜು. ಬಾಯ್ ಮಂಜು, ಒಳ್ಳೆ ಹುಡುಗಿ ಅಲ್ವಾ? ಹೌದೌದು. ಹೆಣ್ಣು ಗಂಡಿನ ಆಳಲ್ಲ, ಅವಳು ಯಾವ್ದ್ರಲ್ಲೂ ಕೀಳಲ್ಲ. ಅಡಿಗೆ ಮಾಡೋದು ಮನೆ ನೋಡೋದು ಅಷ್ಟೇ ಅಲ್ಲ ಅವಳ ಕೆಲ್ಸ. ಹೆಣ್ಮಕ್ಳ ವಿರುದ್ಧವಾಗಿ ಏನ್ ನಡೆದ್ರು ನಾವದನ್ನ ಸಹಿಸಲ್ಲ.